ನಮ್ಮ ವರಿಷ್ಠರು ದೇವೇಗೌಡರು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಮಾತುಕತೆಯಲ್ಲಿದ್ದಾರೆ, ಇವತ್ತು ಡೆಲ್ಲಿಯಲ್ಲಿದ್ದಾರೆ. ಈಗಾಗಲೇ ದೇವೇಗೌಡರು ಮನೆಗೆ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಭೇಟಿ ಕೊಟ್ಟಿರ್ತಕ್ಕಂಥದ್ದು ಹೊಸ ವಿಚಾರದಲ್ಲ, ಅಲ್ಲಿ ಡಿಸ್ಕಷನ್ ಆಗಿದೆ ಕರ್ನಾಟಕ ರಾಜ್ಯದ ರಾಜಕೀಯದ ಬಗ್ಗೆ. ಸಮ್ಮಿಶ್ರ ಸರ್ಕಾರದಲ್ಲಿ ನಾವಿಬ್ಬರು ಪಾಲುದಾರರು ಇರೋದ್ರಿಂದ ಸಮ್ಮಿಶ್ರ ಸರ್ಕಾರದಲ್ಲಿ ಜವಾಬ್ದಾರಿ ಭಾಳಷ್ಟಿದೆ. ಈಗಂತೂ ಒಂದಂತೂ ಅಂಶ ಕ್ಲಿಯರ್ ಆಗಿದೆ, ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಎರಡೂ ಪಕ್ಷಗಳು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷಗಳು ಸಮ್ಮಿಶ್ರ ಸರ್ಕಾರವನ್ನು ಕೂಡಿ ಮಾಡಬೇಕು, ಸೀಟು ಹಂಚಿಕೆ ಕೂಡ ಕೂಡಿ ಆಗಬೇಕು ಅನ್ನೋ ವಿಚಾರದಲ್ಲಿ ಈಗಾಗಲೇ ಒಡಂಬಡಿಕೆ ಆಗಿದೆ. ಇನ್ನು ಸೀಟು ಹಂಚಿಕೆ ವರಿಷ್ಠರಿಗೆ, ನಮ್ಮ ಪಕ್ಷದ ವರಿಷ್ಠರು ಮತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಬಿಟ್ಟ ವಿಚಾರ. ಇನ್ನು ಚಿಕ್ಕಮಗಳೂರು ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರವನ್ನು ನಮ್ಮವ್ರಿಗೆ ಕೇಳಬೇಕು ಅಥವಾ ಕಾಂಗ್ರೆಸ್ಗೆ ಕೊಡಬೇಕು ಅನ್ನೋ ವಿಚಾರದಲ್ಲಿ ಕೂಡ ಚರ್ಚೆಯಲ್ಲಿದೆ. ಯಾರಿಗೆ ಕೊಟ್ಟರು ನಾವು ಕೆಲಸ ಮಾಡ್ತೀವಿ, ನಮಗೆ ಬಂದರೂ ನಾವು ಕೆಲಸ ಮಾಡ್ತೀವಿ. ಕಾಂಗ್ರೆಸ್ ಅವರು ಕೂಡ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಕ್ಕೆ ತಯಾರಿದ್ದಾರೆ, ನಾವು ಕೂಡ ಕಾಂಗ್ರೆಸ್ ಒಟ್ಟಿಗೆ ಕೂಡಿ ಕೆಲಸ ಮಾಡಕ್ಕೆ ತಯಾರಿದೆ. ಬಟ್ ಕಾಲ ಪಕ್ವಾಗಿದೆ, ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಅವರೇ ತಗೊಳ್ಳಿ, ನಾವೇ ತಗೊಳ್ಳಿ, ನಾವು ಚುನಾವಣೆಯನ್ನು ಎದುರಿಸೋಕ್ಕೆ ಮತ್ತು ಗೆಲ್ಲೋದಕ್ಕೆ ಸಮರ್ಪವಾಗಿದ್ದೀವಿ ಎರಡು ಜನ. ಸರ್, ಈಗ ಸುಮಲತಾ ಅವರ ಬಗ್ಗೆ ಸಚಿವರ ಹೇಳಿಕೆ ಏನಿದೆ ಅದನ್ನು ಜೆ ಡಿ ಎಸ್ ಹೇಳಿಕೆನ ಆ ಪಕ್ಷದ ಹೇಳಿಕೆ ಅಂತ ಸಮರ್ಥನೆ ಮಾಡ್ಕೊತೀರಾ, ಹೇಗೆ ಸರ್? ಅದು ವೈಯಕ್ತಿಕ, ನಾನು ಅದ್ರ ಬಗ್ಗೆ ಹೆಚ್ಚು ಕಾಮೆಂಟ್ ಮಾಡೋಕೆ ಹೋಗೋದಿಲ್ಲ. ಯಾಕೆ ನಾಟ್ ಮೈ ಅಂಡರ್ ಮೈ ಪರಿವು, ಇದಕ್ಕೆ ದೊಡ್ಡವರಿದ್ದಾರೆ, ಅವರೆಲ್ಲ ಕಾಮೆಂಟ್ ಮಾಡ್ತಾರೆ. ಜೆ ಡಿ ಎಸ್ ಪಕ್ಷ ಯಾವ ರೀತಿ ಇದನ್ನು ತೆಗೆದುಕೊಳ್ಳುತ್ತೆ ಸರ್? ಜೆ ಡಿ ಎಸ್ ಪಕ್ಷದಲ್ಲಿ ನೋಡಿ, ಈಗಾಗಲೇ ಜೆ ಡಿ ಎಸ್ ಪಕ್ಷಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಪಕ್ಷ ಹೇಳಿದೆ, ಜೊತೆಗೆ ಅಲ್ಲಿ ಕಾರ್ಯಕರ್ತರ ಅಳಲು ಕೂಡ. ಇದು ನಿನ್ನೆ ಮೊನ್ನೆ ವಿಚಾರ ಅಲ್ಲ, ನಿಮಗೆ ಕಾಣ್ತಕ್ಕಂಥ ನಿನ್ನೆ ಮೊನ್ನೆ ವಿಚಾರ ಅಂತ ಕಾಣ್ತದೆ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಮಂಡ್ಯ ಜಿಲ್ಲೆ ಜವಾಬ್ದಾರಿ ಕೊಟ್ಟು ಅವರಿಗೊಂದು ಪಕ್ಷದ ಅಭ್ಯರ್ಥಿ ಮಾಡಬೇಕು ಅಂತೇಳಿ ಅಲ್ಲಿ ಇರ್ತಕ್ಕಂಥ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಜನಾಭಿಪ್ರಾಯ ಕೇಳಕ್ಕೆ ಹೊರಟಿದ್ರೆ ಜನಾಭಿಪ್ರಾಯ ಕೇಳ್ತಾರೆ, ಅದ್ರಲ್ಲಿ ತಪ್ಪೇನಿಲ್ಲ. ನೀವು ಕ್ವಶನ್ ಮಾಡಿದ್ರಿ, ಅವ್ರ ಮೊಮ್ಮಕ್ಕಳು ನಿಲ್ಬೋದು ಅಂತ ನೀವು ಕ್ವಶನ್ ಮಾಡಿದ್ರಿ, ನೀವು ಮೊಮ್ಮಕ್ಕಳು ನಿಲ್ಲಬೇಕು ಅನ್ನೋ ವಿಚಾರದಲ್ಲಿ ಪಕ್ಷ ತೀರ್ಮಾನ ಮಾಡಿದ್ರಿ, ಇದು ಮೊಮ್ಮಕ್ಕಳು ವಿಚಾರ ಅಲ್ಲ. ನಾನು ಆವಾಗಲೇ ಹೇಳಿದೆ, ಹಂಗಿದ್ರೆ ದೇವೇಗೌಡರು ಮೊಮ್ಮಗ ಹುಟ್ಟಿತ್ತಪ್ಪ, ಪ್ರಜ್ವಲ್ ಇರ್ಬೋದು, ನಿಖಿಲ್ ಕುಮಾರಸ್ವಾಮಿ ಇರ್ಬೋದು. ನಿಖಿಲ್ ಕುಮಾರಸ್ವಾಮಿಗೆ ಏನು ರಾಜ್ಯಸಭಾ ಮೆಂಬರ್ ಮಾಡ್ತಾಯಿಲ್ಲ ನಾವು, ಅಥವಾ ಪ್ರಜ್ವಲ್ ರೇವಣ್ಣರು ರಾಜ್ಯಸಭಾ ಮೆಂಬರ್ ಮಾಡ್ತಾಯಿಲ್ಲ, ಅಥವಾ ಎಮ್ ಎಲ್ ಸಿ ಮಾಡ್ತಾಯಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಜನಾಭಿಪ್ರಾಯ ಕೇಳೋದಕ್ಕೆ, ಸಾಮಾನ್ಯನ ಮತವನ್ನು ಪಡೆದು ಪ್ರಜಾಪ್ರಭುತ್ವದಲ್ಲಿ ಆಯ್ಕೆ ಆಗೋದಕ್ಕೆ ಅಲ್ಲಿಗೆ ಬಂದು ಚುನಾವಣೆ ನಿಲ್ತಾಯಿದ್ದಾರೆ. ದೇವೇಗೌಡರು ಮೊಮ್ಮಗ, ಕುಮಾರಸ್ವಾಮಿ ಅವರ ಮಗ ಅನ್ನೋ ಒಂದೇ ಕಾರಣಕ್ಕೆ ಮಾತಾಡ್ತಕ್ಕಂಥ ಎಷ್ಟು ಮಟ್ಟಿಗೆ ಸರಿಯಿದೆ. ಹಾಗಾಗಿ ಜನಾಭಿಪ್ರಾಯ ಕೇಳ್ತಾ ಇದ್ದಾರೆ, ಜನಾಭಿಪ್ರಾಯ ಪಡೆದು ಅವ್ರು ಆಯ್ಕೆ ಆಗಲಿ. ಆಯ್ಕೆ ಆಗೋದಕ್ಕೆ ಈ ವ್ಯವಸ್ಥೆ ಇದೆಯಲ್ಲ, ಈ ವ್ಯವಸ್ಥೆನಲ್ಲಿ ಬರ್ತಾಯಿದ್ದಾರೆ. ವ್ಯವಸ್ಥೆನಲ್ಲಿ ಅವರು ಕೇಳ್ತಾರೆ, ತಪ್ಪೇನಿಲ್ಲ ಅಂತ ಜನ ಹೇಳ್ತಾರೆ. ನಾನು ಒಂದು ಮಾತು ಹೇಳ್ತೀನಿ, ಅವರು ಚುನಾವಣೆಗೆ ಸ್ಪರ್ಧೆ ಮಾಡೋ ವಿಚಾರದಲ್ಲಿ ಸಾಮಾನ್ಯ ಮತದಾರರು ನೀವು ಚುನಾವಣೆಗೆ ಸ್ಪರ್ಧೆ ಮಾಡ್ತಕ್ಕಂಥದ್ದು ತಪ್ಪು ಅಂತೇಳಿ ಹೇಳಿದರೆ ಆಗ ನಾವು ಅದಕ್ಕೆ ಸಮರ್ಪಣೆ ಮಾಡ್ಕೋಬೇಕಾಗ್ತದೆ, ಉತ್ತರ ಕೊಡಬೇಕಾಗ್ತದೆ. ಯಾವುದೋ ಪಕ್ಷಗಳ ಮುಖಂಡರುಗಳು ಇವರು ನೀವು ಚುನಾವಣೆ ನಿಲ್ಲೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೇಳಿದರೆ ಅದಕ್ಕೆ ಉತ್ತರ ನಮ್ಮ ಹತ್ರ ಇಲ್ಲ.